ಇವತ್ತು ಮತ್ತು ನಾಳೆ ರಾಹುಲ್ ಗಾಂಧಿ ಅವರ ರಾಜ್ಯ ಪ್ರವಾಸ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗುತ್ತಾರೆ. ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಇವತ್ತು ಮತ್ತು ನಾಳೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ ಕಣಕ್ಕಿಳಿತಾರೆ. ಪ್ರಮುಖವಾಗಿ ಲಿಂಗಾಯತ ಮತಬ್ಯಾಂಕ್ಗಳ ಮೇಲೆ ಇವರು ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಲಿಂಗಾಯತ ಮತಬ್ಯಾಂಕ್ ಜೊತೆಗೆ ಇವತ್ತು ಬಸವ ಜಯಂತಿಯಂದೇ ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೆ ಚಾಲನೆ ಸಿಗ್ತಾ ಇದೆ. ಕೂಡಲ ಸಂಗಮದಿಂದಲೇ ರಾಹುಲ್ ಗಾಂಧಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದಾರೆ. ಕೂಡಲ ಸಂಗಮ ಬಸವಣ್ಣ ಅವರ ಅನುಭವ ಮಂಟಪಕ್ಕೆ ಭೇಟಿ ಕೊಡುತ್ತಾರೆ. ಮಧ್ಯಾಹ್ನ ನಡೆಯುವಂತ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸುತ್ತಾರೆ. ಸಂಜೆ 5 ಗಂಟೆಗೆ ವಿಜಯಪುರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಡುತ್ತಾರೆ. ಅಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗುತ್ತಾರೆ. ನಾಳೆ ರಾಮದುರ್ಗದಲ್ಲಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಇರುತ್ತೆ. ನಾಳೆ ರಾಮದುರ್ಗದಲ್ಲಿ ರಣಕಾಳೆಯನ್ನು ಮೊಳಗಿಸುತ್ತಾರೆ. ಕಬ್ಬು ಬೆಳೆಗಾರರ ಜೊತೆ ರಾಹುಲ್ ಗಾಂಧಿ ಸಂವಾದವನ್ನು ನಡೆಸುತ್ತಾರೆ. ನಾಳೆ ಗದಗ್ನ ಯುವ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ. ಸಿಎಂ ತವರು ಹನಗಲ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಅವರು ಭಾಗಿಯಾಗುತ್ತಾರೆ. ನಾಳೆ ರಾತ್ರಿ ಹುಬ್ಬಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ದೆಹಲಿಗೆ ಅವರು ವಾಪಸ್ ಆಗುತ್ತಾರೆ. ಸೊ 2 ದಿನಗಳ ರಾಹುಲ್ ಗಾಂಧಿ ಅವರ ಪ್ರವಾಸಕ್ಕೆ ವೇದಿಕೆ ಸಜ್ಜಾಗಿದೆ. ರಾಹುಲ್ ಗಾಂಧಿ ಅವರು ಇವತ್ತು ಮಧ್ಯಾಹ್ನ 11:40ಕ್ಕೆ ಬಂದಿಳಿತಾರೆ. ಅದಾದ ಮೇಲೆ ಬಸವಣ್ಣನವರ ಜಯಂತಿ ಬಸವ ಜಯಂತಿಯಲ್ಲಿ ಭಾಗವಹಿಸುತ್ತಾರೆ. ಅನುಭವ ಮಂಟಪಕ್ಕೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡುತ್ತಾರೆ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಸಂಜೆ 4 ಗಂಟೆಗೆ ಅಲ್ಲಿಂದ ವಿಜಯಪುರದತ್ತ ಹೊರಡುತ್ತಾರೆ. 5 ಗಂಟೆಗೆ ಇವತ್ತೊಂದು ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸುತ್ತಾರೆ. ನಾಳೆ ಒಂದು ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕಬ್ಬು ಬೆಳೆಗಾರರ ಜೊತೆ ಅವರು ಮಾತನಾಡ್ತಾರೆ. ಗದಗ್ನಲ್ಲಿ ನಡೆಯುತ್ತೆ ಈ ಸಮಿಟ್, ಅದರಲ್ಲೂ ರಾಹುಲ್ ಗಾಂಧಿ ಭಾಗವಹಿಸಿ ಸಂಜೆ ನಾಳೆ ರಾತ್ರಿಯ ಸುಮಾರಿಗೆ ದೆಹಲಿಗೆ ವಾಪಸ್ ಆಗ್ತಾರೆ. 2 ದಿನಗಳ ಕಾಲ ರಾಹುಲ್ ಗಾಂಧಿ ಅವರ ಕರ್ನಾಟಕ ಪ್ರವಾಸ ಈಗಾಗಲೇ ಸಿದ್ಧತೆಯಾಗಿದೆ. ಇವತ್ತೇ ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯಲ್ಲೇ ಕಾಂಗ್ರೆಸ್ ತನ್ನ 5ನೇ ಗ್ಯಾರಂಟಿಯನ್ನು ಇವತ್ತು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆದರೆ ಪ್ರಮುಖವಾಗಿ ಇಲ್ಲಿ ಲಿಂಗಾಯತ ಮತಬ್ಯಾಂಕ್ ಮೇಲೆ ಕಣ್ಣು ಹಾಕಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲಿಂಗಾಯತ ನಾಯಕರನ್ನು ಕರ್ಕೊಂಡು ಲಿಂಗಾಯತ ಮಠ ಮಾನ್ಯಗಳಿಗೆ ಭೇಟಿಯನ್ನು ಕೊಟ್ಟು ಲಿಂಗಾಯತರನ್ನು ತಮ್ಮ ಕಡೆ ಒಲಿಸ್ಕೊಳ್ಳೋ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಮುಖಾಂತರ ಮಾಡಿಸ್ತಾ ಇದೆ.